ಇಷ್ಟು ದೊಡ್ಡ ಶೋ ಅನ್ನ ಯಾಕೆ ನಾನ್ ಪ್ರೈಮ್ ಟೈಮಿಗೆ ತಗೊಂಡೋಗಿ ಹಾಕ್ತಾ ಇದ್ದೀರಾ? ಆಲ್ಮೋಸ್ಟ್ 9:30 ಹೋಗಿದ್ದೀರಾ, ಅಂದ್ರೆ ಅಪೋಸಿಟ್ ಚಾನೆಲ್ಗಳು ಸೀರಿಯಲ್ಗೆ ಏನಾದ್ರು ಹೆದರಿದ್ರ ಹೇಗೆ ಅಂತ? ಇಲ್ಲ ಅಲ್ಲ, ಈಗ 9:30 ನಾನ್ ಪ್ರೈಮ್ ಟೈಮ್ ಅದು ಎಲ್ಲೂ ಇಲ್ಲ, ಪೀಕ್ ಟೈಮ್ ಅದು. ರೆವಿನ್ಯೂ ವೈಸ್ ನಮಗೆ 10 ಗಂಟೆಗೆ ಆಲ್ಮೋಸ್ಟ್ ಮುಗೀತು ಪ್ರೈಮ್ ಟೈಮ್. ಯಾವಾಗ ಅಂತ ಗೊತ್ತಿಲ್ಲ. ಕನ್ನಡದಲ್ಲಿ ಸೀರಿಯಲ್ ಶುರುವಾಗುತ್ತೆ 10 ಗಂಟೆಯಿಂದ. ಒಂದು ಸೀರಿಯಲ್ ಅಲ್ಲ, ಒಂದು ಚಾನಲ್ ಕಾಮಿಡಿ ಸೀರಿಯಲ್ಗಳಿಲ್ಲ ಒಂದು ಅದು. ಮತ್ತೆ ಏನಾಗತ್ತೆ ಅಂತ ಹೇಳಿದ್ರೆ, ಈಗ ನಮ್ಗೆ ಇದು ಅರ್ಬನ್ ತುಂಬಾ ಜನ ನೋಡ್ತಾರೆ. ಕೆಲಸಕ್ಕೆ ಹೋದವರು ಮನೆಗೆ ಬರುವಾಗ 7-8 ಗಂಟೆ ಆಗುತ್ತೆ. ನಾವು ಮೊದಲು 8 ಗಂಟೆ ನಮಗೆ ಬೇಗ ಹಾಕಿದ್ದು ಇದಕ್ಕೆ, ನಮ್ಮ ಈ ಟಿವಿಯಲ್ಲಿ 8 ಗಂಟೆಗೆ ಸುದೀಪ್ ಸರ್ ಮಾಡಿದ್ದು 8 ಗಂಟೆಗೆ ಇತ್ತು, 1 ಅವರ್ ಇತ್ತು. ಈಗ ನಾವು 1.5 ಗಂಟೆ ಮಾಡಿದ್ದೇವೆ. ಏನಾಗುತ್ತೆ, ಈಗ ಪ್ಯಾಟರ್ನ್ ಅಂತ ಒಂದು ಇರುತ್ತೆ. ಅಂದರೆ ಒಂದು ಸೀರಿಯಲ್ ಮಿಡ್ಡಲ್ ಒಂದು ರಿಯಾಲಿಟಿ ಶೋ ಹಾಕಿದಾಗ ಆ ಕಡೆ ಸೀರಿಯಲ್ ನೋಡೋರಿಗೆ ಅದು ಫ್ಲೋದ ವಿಷಯ ಇರೋದ್ರಿಂದ ನಾವು ಅದನ್ನು 9:30 ಹಾಕಿದ್ದೆ. ಮತ್ತು 1.5 ಗಂಟೆ ಅಂದರೆ ಎಲ್ಲರೂ ಮನೆ ಇಲ್ಲಿದ್ದಾಗ ಊಟ ಟೈಮಲ್ಲಿ ನೋಡಲಿಕ್ಕಾಗತ್ತೆ ಒಂದು. ಮತ್ತು ನನ್ನ ಲೆಕ್ಕದಲ್ಲಿ 9:30 ನಮ್ದು ಯಾವಾಗ ಹಾಕಿದ್ದು 9:30 ರೇಟಿಂಗ್ ಅಂತೂ ಕಮ್ಮಿ ಆಗಿಲ್ಲ. ರೇಟಿಂಗ್ ಅಂತೂ ಹಾಗೆ ಇದೆ. ನಮಗೆ 8 ಗಂಟೆಗೆ ಏನು ಹಾಕಿತ್ತು ಅದಕ್ಕಿಂತ ಕೆಲವು ಸೀಸನ್ಗಳು ಅದಕ್ಕಿಂತ ಬೆಟರ್ ಕೊಟ್ಟಿದ್ದೆ. ಬಿಕಾಸ್ ಅರ್ಬನ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಹಿಂದಿನ ಸೀಸನ್ಗಳೆಲ್ಲ ಸೀರಿಯಲ್ ಎದುರಿಗೆ ಬಿದ್ದು ಹೋಗಿದೆ. ಅಂದರೆ ಆಲ್ಮೋಸ್ಟ್ 1 ಅಥವಾ 2 ಸೀಸನ್ ನಂತರದ ಬಿಗ್ ಬಾಸ್ಗಳು ಓವರಾಲ್ ರೇಟಿಂಗ್ ನೋಡಿದ್ರೆ ಸೀರಿಯಲ್ದು ಜಿ ಆರ್ ಪಿ ಚೆನ್ನಾಗಿದೆ. ಅಂದರೆ ನೀವು ರೇಟಿಂಗ್ ವೈಸ್ ನೋಡಿದ್ರೆ, ಸೊ ಅದಕ್ಕೆ ಕೇಳಿದೆ ನಾನು. ಇಲ್ಲ ರೇಟಿಂಗ್ ವೈಸ್ ನನ್ನ ಲೆಕ್ಕದಲ್ಲಿ ಹಿಂಗಿಲ್ಲ. 1.5 ಗಂಟೆಗೆ ತಾಸಿಗೆ ನೋಡ್ಬೇಕು ನೀವು, ಒಂದೊಂದು ಹಾಫ್ ಆನ್ ಅವರ್ ನೋಡ್ತಿದ್ದಾರೆ. ಸಿ ರೇಟಿಂಗ್ ಅನ್ನು ಓದ್ರಲ್ಲಿ ಇರೋದು ಏನಾಗುತ್ತೆ, ನೀವು ಹೆಂಗೆ ಓದ್ತೀರಿ ಅಂತ. ಓಕೆ, ಯಾರೋ ಒಬ್ರು ಹೇಳ್ಬೇಕು ಇಲ್ಲ 9:00 ಇದು ಸ್ಲಾಟ್ ಲೀಡರ್ ಇದೆ ಅಲ್ವಾ ಅಂತ. ಇದು 1.5 ಗಂಟೆಯ ಶೋ, 1.5 ಗಂಟೆಗೆ ಎಷ್ಟು ಜನ ನೋಡಿದರೆ ಎಷ್ಟು ಹೊತ್ತು ನೋಡಿದ್ದಾರೆ ಅಂತ. ಸೀರಿಯಲ್ಗೆ 1/2 ಗಂಟೆ ಇರುತ್ತೆ, 1/2 ಗಂಟೆ ಎಷ್ಟು ಹೊತ್ತು ನೋಡಿದ್ದಾರೆ ಅದರ ಪ್ರಕಾರ ರೇಟಿಂಗ್ ಡಿಸೈಡ್ ಆಗುತ್ತೆ. ಈಗ ಮೂವಿಗೆ ಒಂದು ರೇಟಿಂಗ್ ಬಂತು ಅಂತ ಅಂದ್ಕೊಂಡ್ರೆ ಅದು 3 ತಾಸಿಗಿದೆ. ಕೆಲವೊಮ್ಮೆ ನಾವು ಅನುಬಂಧ ಅವಾರ್ಡ್ ಮಾಡಿದ್ದೇವೆ, 4 ತಾಸು 3 ದಿನ ಮಾಡಿದ್ದೇವೆ. ಅದು ರೇಟಿಂಗ್ ಆ ಎಷ್ಟು ಗಂಟೆ ನಡೆಯಿತು, ಎಷ್ಟು ಹೊತ್ತು ನಡೆಯಿತು ಅಂತ ವಿಷಯ ಇರೋದು. ಸೊ ಅದರ ಮೇಲೆ ರೇಟಿಂಗ್ ಡಿಸೈಡ್ ಆಗುತ್ತೆ. ಮತ್ತು ಅರ್ಬನ್ ಅನ್ನು ನೋಡಿದಾಗ ನನ್ನ ಲೆಕ್ಕದ್ರೆ ಹತ್ರ ಯಾರೂ ಇಲ್ಲ, ಹಂಗೆ ಇದೆ ರೇಟಿಂಗ್ ಬಿಗ್ ಬಾಸ್. ಅಂದರೆ ಬಿಗ್ ಬಾಸ್ ಅಂತ ಅರ್ಬನ್ ಆಡಿಯನ್ಸ್ಗೆ ತುಂಬ ಹತ್ತಿರ. ಅಂದರೆ ಅರ್ಬನ್ ಅಂದ್ರೆ ಈಗ ಕರ್ನಾಟಕ ಬೆಳೀತಾ ಇದೆ, ಈಗೆಲ್ಲ ಹಳ್ಳಿ ಹಳ್ಳಿಯಲ್ಲಿ ನೋಡ್ತಿದ್ದಾರೆ. ಅದಕ್ಕೆ ನಮಗೆ ಇದು 9:30 ಪರ್ಫೆಕ್ಟ್ ಟೈಮು, ಯಾಕಂದರೆ ಎಲ್ಲರೂ ಮನೇಲಿ ಇರ್ತಾರೆ, ಇಲ್ಲಾಂದ್ರೆ ಮಿಸ್ ಆಗೋ ಚಾನ್ಸ್ ಇದೆ ಅಂತ. ಯಾಕಂದ್ರೆ ನಾವು ತುಂಬ ಹಣ ಇನ್ವೆಸ್ಟ್ ಮಾಡಿರ್ತೇವೆ, ಎಷ್ಟು ಜನ ಜಾಸ್ತಿ ನೋಡ್ಲಿಕ್ಕಾಗುತ್ತೋ ಆ ಸ್ಲಾಟನ್ನು ನಾವು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.